ಇಲ್ಲಿಯವರೆಗೆ ಜೊಲ್ಲೆ ಪರಿವಾರ ಸಹಕಾರ ಮತ್ತು ಸಮಾಜ ಸೇವೆಯಲ್ಲಿ ಮುಂದೆ ಇತ್ತು. ಈಗ ಒಂದೇ ವರ್ಷದಲ್ಲಿ ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನ, ಸಂಸದ ಸ್ಥಾನ ಸಿಕ್ಕಿರುವುದು ಜವಾಬ್ದಾರಿಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಕ್ಷೇತ್ರದ ಜನರ ಹಾಗೂ ಪಕ್ಷದ ಮುಖಂಡರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ಕಾರದಲ್ಲಿ ಉತ್ತಮ ಕೆಲಸ ಮಾಡಬೇಕಾಗುತ್ತದೆ. ರಾಜಕೀಯದ ಜೊತೆಗೆ ಸಹಕಾರ ಸಂಸ್ಥೆಯನ್ನು ಮತ್ತಷ್ಟು ಬಲಪಡಿಸುವ ಗುರಿ ಹೊಂದಲಾಗಿದೆ ಎಂದು ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿದರು. ಅವರು ತಾಲೂಕಿನ ಯಕ್ಸಂಬಾ ಪಟ್ಟಣದ ಜೊಲ್ಲೆ ಉದ್ಯೋಗ ಸಮೂಹ ಸಂಸ್ಥೆಯ ಸಭಾಭವನದಲ್ಲಿ ನಡೆದ ಜೊಲ್ಲೆ ಉದ್ಯೋಗ ಸಮೂಹದ ನಿರ್ದೇಶಕರ ಹಾಗೂ ಸಿಬ್ಬಂದಿಗಳ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. 1991ರಲ್ಲಿ ಯಕ್ಸಂಬಾದಂತಹ ಪುಟ್ಟ ಗ್ರಾಮದಲ್ಲಿ ಶ್ರೀ ಬೀರೇಶ್ವರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಸಂಸ್ಥೆ ಹುಟ್ಟಿ ಇಂದು ಕರ್ನಾಟಕ ಸೇರಿದಂತೆ ಮಹಾರಾಷ್ಟ್ರದಲ್ಲಿಯೂ ಸಹ ಸುಮಾರು 153 ಶಾಖೆಗಳನ್ನು ತೆರೆದಿದೆ. ಜೊತೆಗೆ ಮಾದರಿ ಸಹಕಾರಿ ಸಂಸ್ಥೆಯಾಗಿ ಹೊರಹೊಮ್ಮಿದೆ. ಹಿತೈಷಿಗಳು, ಹಿರಿಯರು, ಶಿಕ್ಷಣ ಪ್ರೇಮಿಗಳ ಒತ್ತಾಯದ ಮೇರೆಗೆ ಸಹಕಾರ ಶಿಕ್ಷಣ ಮತ್ತು ಸಮಾಜ ಸೇವಾ ಸಂಸ್ಥೆಯ ಹೆಸರನ್ನು ಅಳಿಸಿ ಜೊಲ್ಲೆ ಶಿಕ್ಷಣ ಸಂಸ್ಥೆ ಎಂದು ಹೊಸ ನಾಮಕರಣ ಮಾಡಿ ಸಂಸ್ಥೆಯ ಲೋಗೋ ಬಿಡುಗಡೆ ಮಾಡಲಾಗಿದೆ ಎಂದರು. 153 ಶಾಖೆಗಳನ್ನು ಮಾಡ್ತೀರಿ ಮತ್ತು ಕರ್ನಾಟಕದಲ್ಲಿ ನಂಬರ್ 1 ಕೋಆಪರೇಟಿವ್ ಸೊಸೈಟಿ ಅಂತ ನೀವೆಲ್ಲರೂ ಹೆಸರು ತಂದುಕೊಟ್ಟಿದ್ದೀರಿ. ಅದಕ್ಕೆ ಹೇಳಿದ್ನಲ್ಲ, ನಾವೇನೋ ಬರೇ ಬಾಂಬು ಗಿಡ ಹಚ್ಚಿದೀವಿ ಅಷ್ಟ. ಹೌದು ಅಣ್ಣ ಸಾಹೇಬರು 1991ರೊಳಗೆ ಬರೇ ಒಂದು ಗಿಡ ಹಚ್ಚಿದ್ರು ಅಷ್ಟ. ಬೇರುಗಳು ಯಾರಿದ್ದು ಅವಾಗ? ನಮ್ಮೆಲ್ಲ ಸಲಹಾ ಸಮಿತಿ ಸದಸ್ಯರು, ನಮ್ಮೆಲ್ಲ ಡೈರೆಕ್ಟರ್ಸ್ಗೂ ನೀವು ಒಂದು ಚಪ್ಪಾಳೆ ಬಾರಿಸ್ಬೇಕು. ಯಾಕಂದ್ರೆ ಎಲ್ಲ ಡೈರೆಕ್ಟರ್ಗಳು ಅವತ್ತು 91ರಾಗ ಈ ಟೈಮಿಗೆ ಈ ಎಕ್ಸಾಂಬ ಹಿಂಗೈತಿ, 91ರಾಗ ಹೆಂಗಿರ್ಬೋದು ಅಂತ ಕಲ್ಪನೆ ಮಾಡ್ಕೊಳ್ರಿ. ಆ ಇಲ್ಲಿರ್ತಕ್ಕಂಥ ಎಲ್ಲ ಡೈರೆಕ್ಟರ್ಸ್ ಇರ್ಬೋದು, ಹಿತೈಷಿಗಳಿರ್ಬೋದು, ಅಣ್ಣ ಸಾಹೇಬ್ರ ಮೇಲೆ ಪ್ರೀತಿ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಇರ್ಬೋದು, ಇಲ್ಲಿರ್ತಕ್ಕಂಥ ಮಹಿಳಾ ನಮ್ಮ ನಿರ್ದೇಶಕ ಮಂಡಳಿಯ ಸದಸ್ಯರು ಇರ್ಬೋದು, ಅವರೆಲ್ಲ ಗಟ್ಟಿಯಾಗಿ ಆ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಎಲ್ಲರೂ ಬೇರ್ಗಳಾದ್ರು. ಅದರ ಜೊತೆಗೆ ಒಂದು ಕಡೆ ಅವರಾದ್ರೆ ಇನ್ನೊಂದು ಕಡೆ ಕುಂಬಾರ್ನ ಅಂತವರು, ನಮ್ಮ ಬಹದ್ದೂರ್ ಅಂತವರು, ಚೌಗ್ಲಾ ಅಂತವರು, ಮತ್ತೆ ಆರ್ಜಿ ಕುಂಬಾರ್ ಅಂತವರು, ನಮ್ಮ ಸುರೇಶ್ ಮಾನೆ ಅಂತವರು, ನಾ ಎಲ್ಲರ ಹೆಸರು ತಗೊಳ್ಳಿಲ್ಲ, ನಂದಕ್ಕೆ ಹೆಸರು ತಗೊಳ್ಳಿಲ್ಲ ಅಂತ ಆಮೇಲೆ ಜಗಳ ಆಡ್ಬೇಡ್ರಿ. ನಮ್ಮ ಹುನ್ನಾರ್ಗೆ ಅಂತವರು, ಯಾಕಂದ್ರೆ ಇಂಥವ್ರು ಒಬ್ಬೊಬ್ರು ಒಬ್ಬೊಬ್ರು ಬಂದು ಇನ್ನೂ ಕೂಡ ಬೇರ್ಗಳನ್ನ ಗಟ್ಟಿ ಮಾಡಿದ್ರು. ಇವತ್ತು ಜೊಲ್ಲೆ ಉದ್ಯೋಗ ಸಮೂಹ, ಬೀರೇಶ್ವರ ಸಂಸ್ಥೆ, ಬರೇ ಜೊಲ್ಲೆ ಕುಟುಂಬ ಅಷ್ಟೇ ಅದಕ್ಕೆ ಕಾರಣ ಅಲ್ಲ. ಅದಕ್ಕೆ ಕಾರಣೀಕರ್ತರು ಯಾರಾದ್ರೂ ಇದ್ರ ಈ ಹಾಲ್ ನಲ್ಲಿ ಇರ್ತಕ್ಕಂಥ ನೀವೆಲ್ಲರೂ ಅಂತೇಳಿ ನಾನು ನಿಮಗೂ ಕೂಡ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಏನಪ್ಪಾ ಸಹಕಾರಿ ರಂಗದೊಳಗೆ ಇಷ್ಟು ಬೆಳೆಯಕತ್ತೇವಿ, ರಾಜಕಾರಣದಾಗ ಯಾಕೆ ಹಿಂದೆ ಉಳಿಯಕತ್ತೇವಿ ಅಂತೇಳಿ. ಆದ್ರೆ ಅದಕ್ಕೂ ಒಂದು ಕಾಲ ಬಂತು, 30 ವರ್ಷದ ಪರಿಶ್ರಮ. ಈಗ ನಾನು 2 ಸರ್ತೆ ಶಾಸಕಿಯಾಗಿ ಇವತ್ತು ನಮ್ಮ ರಾಜ್ಯದ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯದ ಎಲ್ಲ ಮುಖಂಡರು, ನಮ್ಮ ಕೇಂದ್ರದ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರು ಮತ್ತು ಕೇಂದ್ರದ ಎಲ್ಲ ಮುಖಂಡರು ಅವರೆಲ್ಲರೂ ಆಶೀರ್ವಾದ ಮಾಡಿ ನಮ್ದೇನೋ ಒಂದು ಅದರಲ್ಲಿ ಪರಿಶ್ರಮ ಇರ್ಬೋದನ್ನು ನೋಡಿರ್ಬೋದು, ಅವ್ರು ಗುರುತಿಸಿರ್ಬೋದು, ಅವರೆಲ್ಲರ ಆಶೀರ್ವಾದದಿಂದ ಇವತ್ತು ನಾನು ಕರ್ನಾಟಕ ಘನ ಸರ್ಕಾರದ ಒಬ್ಬ ಕ್ಯಾಬಿನೆಟ್ ಮಂತ್ರಿಯಾಗಿ ನನ್ನನ್ನು ಮಾಡಿದ್ರಲ್ಲ, ಆ ಎಲ್ಲ ಮುಖಂಡರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಅದರ ಜೊತೆಗೆ ಇವತ್ತು ಅಣ್ಣ ಸಾಹೇಬರಿಗೂ ಕೂಡ ಈ ಭಾಗದ ಜನ ಇಲ್ಲಿ ಮಾಡ್ತಕ್ಕಂಥ ಸೇವೆಯನ್ನು ಗುರುತಿಸಿ ಮತ್ತು ಇನ್ನೂ ಕೂಡ ಅವರಿಗೆ ಅವಕಾಶ ಕೊಡಬೇಕು ಅಂಥೇಳಿ ಎಷ್ಟು ಒಳ್ಳೆ ರೀತಿಯಿಂದ ಲೀಡ್ ಕೊಟ್ಟು ಅವರು ಕೂಡ ಇವತ್ತು ಸಂಸದರಾಗಿದ್ದಾರೆ. ಅಂದರೆ ಎರಡೂ ಇಚ್ಛೆ ಕೂಡ ನಮ್ಮ ಹಿತೈಷಿಗಳದ್ದು ಇವತ್ತು ಪೂರ್ಣ ಆಗಿದೆ. ಯಾಕಂದ್ರೆ ಬಹಳ ವರ್ಷದ ಕನಸಿತ್ತು ರಾಜಕೀಯದಲ್ಲಿ ಯಶಸ್ಸು, ಅದರ ಜೊತೆಗೆ ಸಂಸ್ಥೆಗಳಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಯಶಸ್ಸು, ಈಗ ಎರಡೂ ಕೂಡ ನೆರವೇರಿದೆ. ಇನ್ನು ಮುಂದೆ ಏನು ಹೋಗ್ತೀವಲ್ಲ, ಇದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ರಾಜಕೀಯದಾಗಿರಲಿಲ್ಲ, ಸಂಸ್ಥೆ ಕಡೆ ಲಕ್ಷ ಕೊಡ್ತಿದ್ವಿ. ಈಗ ಲಕ್ಷ ಇರಂಗಿಲ್ಲ ಅಂತಿಲ್ಲ, ಆದರೆ ಅವಾಗೇನು 100% ಟೈಮ್ ಕೊಡ್ತಿದ್ವಿ, ಈಗ 100% ಟೈಮ್ ಕೊಡಕ್ಕೆ ಆಗಂಗಿಲ್ಲ. 50% ಆದರೂ ನಾವು ಟೈಮ್ ಕೊಟ್ಟೇ ಕೊಡ್ತೇವೆ. ಆದರೆ ರಾಜಕಾರಣಕ್ಕೂ ಕೂಡ, ನಮ್ಮ ಸೇವೆಯಲ್ಲೂ ಕೂಡ, ನಮ್ಮ ಒಂದು ರಾಜಕೀಯ ಬೆಳವಣಿಗೆಯಲ್ಲೂ ಕೂಡ ಒಬ್ಬ ಮಂತ್ರಿಯಾಗಿ ರಾಜ್ಯದ ಸೇವೆ ಮಾಡಬೇಕು, ಒಬ್ಬ ಸಂಸದರಾಗಿ ಅವರ ಸಂಸದ ಕ್ಷೇತ್ರದ ಸೇವೆ ಮಾಡಬೇಕು. ಅದರ ಜೊತೆಗೆ ಅಲ್ಲಿ ಟೈಮ್ ಕೊಡೋದ್ರ ಜೊತೆಗೆ ನಾವು ಇಲ್ಲಿ ಟೈಮ್ ಕೊಡ್ತೀವಿ, ನಾವು ನಿಮ್ಮ ಜೊತೆಗಿರ್ತೀವಿ. ಆದರೆ ಇನ್ನು ಮುಂದೆ ಈ ಒಂದು ಜೊಲ್ಲೆ ಉದ್ಯೋಗ ಸಮೂಹ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಬೆಳವಣಿಗೆ ಆಗಬೇಕು ಅಂತಂದರೆ ಅದು ನಿಮ್ಮೆಲ್ಲರ ಮೇಲೆ ಇರತಕ್ಕಂತಹ ಜವಾಬ್ದಾರಿ. ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಮಾತನಾಡಿ, ಶ್ರೀ ಬೀರೇಶ್ವರ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಸಂಸ್ಥೆಯು ಪ್ರಸಕ್ತ ವರ್ಷದಲ್ಲಿ 15.26 ಕೋಟಿ ನಿವ್ವಳ ಲಾಭ ಮಾಡಿದ್ದು, ಲಾಕ್ಡೌನ್ ಹಿನ್ನೆಲೆಯಲ್ಲಿ ವಸೂಲಿ ಆಗದೇ ಇರುವ ಕಾರಣ ಲಾಭಾಂಶ ಕಡಿಮೆ ಬಂದಿದೆ ಎಂದರು. ಸಂಸ್ಥೆಯಲ್ಲಿ ರಿಸರ್ವ್ ಫಂಡ್ ಇರುವುದರಿಂದ ಸದಸ್ಯರಿಗೆ ಯಾವಾಗ ಬೇಕಾದರೂ ಹಣ ಕೊಡಲು ಸಾಧ್ಯವಾಗುತ್ತದೆ ಎಂದರು. ಇವತ್ತು ನಂಬರ್ ಆಫ್ ಮೆಂಬರ್ಸ್
ಎರಡು ಲಕ್ಷ ಎಂಬತ್ತು ಸಾವಿರದ ಎಂಬತ್ತೇಳು ಸಾವಿರದ ಎಂಟುನೂರ ಇಪ್ಪತ್ತೊಂದು ಶೇರ್ ಕ್ಯಾಪಿಟಲ್ ಇಪ್ಪತ್ನಾಲ್ಕು ಕೋಟಿ ತೊಂಬತ್ತೆರಡು ಲಕ್ಷ ನಲವತ್ತಾರು ಸಾವಿರದ ಎಂಟುನೂರು ರಿಸರ್ವ್ ಅಂಡ್ ಅದರ್ ಫಂಡ್ಸ್ ತೊಂಬತ್ನಾಲ್ಕು ಕೋಟಿ ಐವತ್ತೆರಡು ಸಾವಿರದ ಐವತ್ತೆರಡು ಲಕ್ಷ ನಲವತ್ತ್ಮೂರು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಡಿಪಾಸಿಟ್ ಮಾರ್ಚ್ ಮೂವತ್ತೊಂದಕ್ಕೆ ಇದ್ದಂತೆ ಎರಡು ಸಾವಿರದ ಮುನ್ನೂರ ಮೂವತ್ತೆರಡು ಕೋಟಿ ಹದಿನೆಂಟು ಲಕ್ಷ ಅರವತ್ತು ಸಾವಿರದ ಒಂಬತ್ತೂರ ತೊಂಬತ್ತೆರಡು ಲೋನ್ಸ್ ಅಂಡ್ ಅಡ್ವಾನ್ಸಸ್ ಹದಿನೇಳುನೂರ ನಲವತ್ತು ಕೋಟಿ ಐವತ್ತೊಂದು ಲಕ್ಷ ಎಂಬತ್ಮೂರು ಸಾವಿರದ ಎರಡುನೂರ ಮೂರು ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಆರುನೂರ ಮೂವತ್ತೆರಡು ಕೋಟಿ ಮೂರು ಲಕ್ಷ ಐವತ್ತೆರಡು ಸಾವಿರದ ಐವತ್ತೆರಡು ರೂಪಾಯಿ ಅದೇ ಪ್ರಕಾರ ವರ್ಕಿಂಗ್ ಕ್ಯಾಪಿಟಲ್ ಎರಡು ಸಾವಿರದ ನಾಲ್ಕುನೂರ ಎಂಬತ್ತು ಕೋಟಿ ಎಂಬತ್ತೇಳು ಲಕ್ಷ ಮೂವತ್ತೊಂದು ಸಾವಿರದ ನಾಲ್ಕುನೂರ ಎಪ್ಪತ್ಮೂರು ನೆಟ್ ಪ್ರಾಫಿಟ್ ಹದಿನೈದು ಕೋಟಿ ಇಪ್ಪತ್ತಾರು ಲಕ್ಷ ಐವತ್ತೊಂಬತ್ತು ಸಾವಿರದ ಎಂಟುನೂರ ಮೂರು ನಂಬರ್ ಆಫ್ ಬ್ರಾಂಚಸ್ ಒಂದುನೂರ ಐವತ್ಮೂರು ಇದರಲ್ಲಿ ನೀವು ವಿಶೇಷವಾಗಿ ಗಮನಿಸಿದಿರೋ ಏನಿಲ್ಲ ಗೊತ್ತಿಲ್ಲ ಅನ್ಸ್ತದೆ ಬಹುತೇಕ ಎಲ್ಲರೂ ಗಮನಿಸಿದಾರ ನಾವು ಲಾಭಾಂಶವನ್ನು ಇಪ್ಪತ್ತೈದು ಕೋಟಿಗೆ ಮುಟ್ಟಬೇಕಾಗಿತ್ತು ಆದರೆ ಸುಮಾರು ಹದಿನೈದು ಕೋಟಿ ಮುಟ್ಟುವಲ್ಲಿ ಯಶಸ್ವಿಯಾಗಿದೀವಿ ಅಂದ್ರೆ ಲಾಕ್ಡೌನ್ ಇರೋದ್ರಿಂದ ಮತ್ತು ವಸೂಲಿ ಮಾಡಬಾರ್ದಂತ ಒಂದು ನಿರ್ಬಂಧ ಬರೋದ್ರಿಂದ ಇದು ಸ್ವಲ್ಪ ಮಟ್ಟಿಗೆ ವಸೂಲಿ ಕಮ್ಮಿ ಆಗೋದ್ರಿಂದ ಲಾಭಾಂಶ ಕಮ್ಮಿ ಆಗಿದೆ ಬಹುತೇಕ ಇದೆ ಒಂದು ಮುಂದಿನ ವರ್ಷ ಅಂದ್ರೆ ಈ ವರ್ಷದಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡು ಸಾಲಿನಲ್ಲಿ ಬಹುತೇಕ ಇದೊಂದು ತುಂಬಿ ಬರ್ತದೆ ನನಗನ್ಸ್ತದೆ ಇವತ್ತು ಮುಂಚೆ ನಮ್ಮದು ದಿವಸಕ್ಕೆ ಎರಡು ಕೋಟಿ ಎವರೇಜ್ ನಮ್ಮ ಡಿಪಾಸಿಟ್ ಬರ್ತಾ ಇತ್ತು ಆದ್ರೆ ಲಾಕ್ಡೌನ್ ಪೀರಿಯಡ್ ಚಾಲು ಆದಾಗಿಂದ ಎರಡು ಕೋಟಿ ಇದು ಮೂರು ಕೋಟಿ ಪ್ರಾರಂಭ ಆಗಿದೆ ಅಂದ್ರೆ ಡಿಪಾಸಿಟ್ ಬರ್ಲಿಕ್ಕೆ ಪ್ರಾರಂಭ ಆಗಿದೆ ಇದೊಂದು ವಿಶೇಷ ಅನುಭವ ಈಗಾಗಲೇ ನಾವು ಏಪ್ರಿಲ್ ಮತ್ತು ಮೇ ನೋಡಿದ್ರೆ ಬಹುತೇಕ ಇಪ್ಪತ್ತೈದು ಕೋಟಿ ದಾಟ್ತಲ್ಲ ಎರಡು ಸಾವಿರದ ನಾಲ್ಕುನೂರ ಇಪ್ಪತ್ನಾಲ್ಕು ಕೋಟಿ ಅಂದ್ರೆ ಇಪ್ಪತ್ತೈದು ಕೋಟಿ ದಾಟು ಅಂತ ಅಂಚನೆಯಲ್ಲಿ ಬಂದಿವಿ ಅಂದ್ರೆ ಈ ತಿಂಗಳು ಬಹುತೇಕ ಇಪ್ಪತ್ತೈದು ಕೋಟಿ ದಾಟ್ತದೆ ಕೂಡ ಕೊಡುವಂತ ಪ್ರಾಬಲ್ಯ ನಮ್ಮ ಬೀರೇಶ್ವರ ಸಂಸ್ಥೆ ಇರೋದ ಯಾರು ಏನು ಅಂದ್ಬೇಕಾದ್ರೆ ಯಾವಾಗ ಬೇಕಾದ್ರೆ ಕೇಳ್ಬೋದು ಈ ಪ್ರಕಾರವಾಗಿ ಆರುನೂರು ಕೋಟಿ ರಿಸರ್ವ್ ಇಟ್ಟಂತಾರೆ ಇವತ್ತು ನಾವು ನೋಡಿದ್ರೆ ಒಂದು ನಯಾ ಪೈಸಾ ಅಂದ್ರೆ ಯಾವುದೂ ಕೂಡ ವಿಡ್ರಾವಲ್ ಆಗ್ತಿಲ್ಲ ಎಲ್ಲ ಜನರಿಗೆ ಎಲ್ಲ ಡಿಪಾಸಿಟರ್ಗೆ ಎಲ್ಲ ಗ್ರಾಹಕರಿಗೆ ಮನೆ ಮನೆಗೆ ಹೋಗಿ ಡಿಪಾಸಿಟರ್ ಯಾರಿದಾರು ಅವ್ರಿಗೆ ಹೇಳಿದೆವು ನಾವು ಮೂವತ್ತು ವರ್ಷ ಪಂತ ನಿಮ್ಗೆ ಎಲ್ಲ ಸೇವೆಯನ್ನು ಕೊಡ್ತಾ ಬಂದಿದ್ದೆವು ಇನ್ನು ಮುಂದೆ ಮಾತ್ರ ನಾವು ನಿಮ್ಗೆ ಡಿಪಾಸಿಟ್ ನಲವತ್ತು ಸಾವಿರ ಮೇಲ್ಪಟ್ಟು ಯಾರಿಗೆ ಇಂಟ್ರೆಸ್ಟ್ ಕೊಡ್ತಾ ಇದೀವೋ ಅವರಿಗೆ ನಾವು ಟೆನ್ ಪರ್ಸೆಂಟ್ ಇವತ್ತು ಇನ್ಕಮ್ ಟ್ಯಾಕ್ಸ್ ಡಿಡಕ್ಷನ್ ಮಾಡಿ ಕೊಡಬೇಕಾಗ್ತದೆ ಆದ ಕಾರಣ ನಿಮ್ಮ ಅಕೌಂಟ್ ನೀವು ನೋಡ್ಕೊಡ್ರಿ ಪ್ಯಾನ್ ಕಾರ್ಡ್ ತೆಗೆಸ್ರಿ ಇಲ್ಲಾದ್ರೆ ಪ್ಯಾನ್ ಕಾರ್ಡ್ ನಂಬರ್ನಲ್ಲಿ ತೆಗಿರಂತ ಎಲ್ಲರಿಗೆ ಹೇಳಿದೆವು ಆದರೂ ಕೂಡ ಎಲ್ಲರೂ ವಿಶ್ವಾಸ ಇಟ್ಟು ಮುಂದುವರೆಸ್ತೀವಿ ಅಂತ ಹೇಳಿದರು ಅಥವಾ ಯಾರಾದರೂ ಅಲ್ಲಿ ಡಿಪಾಸಿಟರ್ ಕೇಳಿಕ್ ಬಂದರೂ ಕೂಡ ಸ್ಪಾಟ್ನಲ್ಲಿ ಕೊಡುವಂಥ ವ್ಯವಸ್ಥೆ ನಮ್ಮಲ್ಲಿ ಈಗಾಗಲೇ ಮಾಡಲಾಗಿದೆ ಬಸವ ಪ್ರಸಾದ್ ಜೊಲ್ಲೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಇವತ್ತು ಜೊಲ್ಲೆ ಉದ್ಯೋಗ ಸಮೂಹ ಬಹಳ ಒಂದು ಉನ್ನತ ಮಟ್ಟಕ್ಕೆ ಬೆಳೆದಿದೆ ನೀವೆಲ್ಲರೂ ಕೂಡ ಈ ಚೈನೀಸ್ ಬ್ಯಾಂಬೂ ಗಿಡದ ಒಂದು ಉದಾಹರಣೆ ಕೇಳಿರ್ಬೋದು ಈ ಬ್ಯಾಂಬೂ ಗಿಡ ಸುಮಾರು 70 ಫೀಟ್ ಅಷ್ಟು ಎತ್ತರಕ್ಕೆ ಬೆಳೀತದೆ ಆದರೆ ಅದು ಬೆಳಿಲಿಕ್ಕೆ ಸುಮಾರು 2 ವರ್ಷ 3 ತಿಂಗಳು ಟೈಮ್ ತಗೊಳ್ತದೆ ಆದರೆ ಅದರ ವಿಶೇಷತೆ ಏನಂದ್ರೆ ನಾವು ಯಾವಾಗ ಅದು ಬೆಳೆಸ್ಕೋಗೋಸ್ಕರ ಆ ಒಂದು ಬೀಜವನ್ನ ಹಚ್ತೀವಿ ಮೊದಲು 2 ವರ್ಷ ಆ ಭೂಮಿ ಮೇಲೆ ಆ ಒಂದು ಗಿಡದ ಏನೂ ಬೆಳವಣಿಗೆ ಕಾಣಿಸ್ ಬರೋದಿಲ್ಲ ಯಾಕಂದ್ರೆ 2 ವರ್ಷ ಅದ್ರ ಬೇರ್ಗಳ ಗಟ್ಟಿ ಮಾಡ್ಕೊಳ್ತದ ಅದ್ರ ಫೌಂಡೇಶನ್ ಒಂದು ಗಟ್ಟಿ ಮಾಡ್ಕೊಳ್ತದ ಆ 2 ವರ್ಷ ಆದ್ಮೇಲೆ ನೆಕ್ಸ್ಟ್ 3 ತಿಂಗಳಲ್ಲಿ ಅದು 70 ಫೂಟ್ ಅಷ್ಟು ಎತ್ತರಕ್ಕೆ ಆ ಒಂದು ಚೈನೀಸ್ ಬ್ಯಾಂಬೂ ಗಿಡ ಬೆಳೀತದ ಆ ಒಂದು ಎತ್ತರಕ್ಕೆ ಬೆಳಿಲಿಕ್ಕೆ ಅದಕ್ಕೆ ಕಾರಣ ಏನಂದ್ರೆ ಅದಕ್ಕೆ ಗಟ್ಟಿ ಇರ್ತಕ್ಕಂಥ ಬೇರ್ ಅಥವಾ ಅದಕ್ಕೆ ಗಟ್ಟಿ ಇರ್ತಕ್ಕಂಥ ಒಂದು ಫೌಂಡೇಶನ್ ನಾನಿದು ಎದಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ನಮ್ಮ ಜೊಲ್ಲೆ ಉದ್ಯೋಗ ಸಮೂಹ ಬಹಳ ಒಂದು ಉನ್ನತ ಮಟ್ಟಕ್ಕೆ ಬೆಳೆದಿದೆ ಆ ಬ್ಯಾಂಬೂ ಗಿಡದ ಹಾಗೆ ಒಂದು ಎತ್ತರ ಮಟ್ಟ ಬೆಳೆದಿದೆ ಆದರೆ ನಮ್ಮ ಸಂಸ್ಥೆಯ ಅಥವಾ ನಮ್ಮ ಜೊಲ್ಲೆ ಪರಿವಾರದ ಒಂದು ಏನೊಂದು ಬೇರ್ಗಳಿರ್ಬೋದು ಅಥವಾ ಬೆನ್ನೆಲುಬು ಇರ್ಬೋದು ಅಥವಾ ನಮ್ಮ ಫೌಂಡೇಶನ್ ಯಾರಾದರೂ ಇದ್ರೆ ಅದು ಉಪಸ್ಥಿತರಿರ್ತಕ್ಕಂಥ ನೀವೆಲ್ಲರೂ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆ ಅನ್ನಿಸ್ತದೆ ಯಾಕಂದ್ರೆ ನೀವೆಲ್ಲರೂ ಕೂಡ ನಮ್ಮ ವೇದಿಕೆಯ ಮೇಲೆ ಸಂಸ್ಥೆಯ ಚೇರ್ಮನ್ ಜಯಾನಂದ್ ಜಾಧವ್ ಅಪ್ಪ ಸಾಹೇಬ್ ಜೊಲ್ಲೆ ಸಿದ್ರಾಮ್ ಗಡದೆ ಜ್ಯೋತಿ ಪ್ರಸಾದ್ ಜೊಲ್ಲೆ ಸೇರಿದಂತೆ ನೂತನವಾಗಿ ಸಂಸ್ಥೆಗೆ ಆಯ್ಕೆಯಾದ ನಿರ್ದೇಶಕರು ಉಪಸ್ಥಿತರಿದ್ದರು.